ಸೊ ತುಂಬಾ ಡೇಂಜರ್ ಪೊಸಿಷನ್ ಗೆ ಈಗ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಹೋಗಿ ತಲುಪ್ತಾ ಇವೆ ಈ ಜಿಲ್ಲೆಗಳಿಗೆಲ್ಲ ಬೆಂಗಳೂರಿನ ವಲಸೆ ಹೋದವರೆಲ್ಲ ಹೋಗಿ ತಲುಪಿದ್ರು ಆಯಾ ಹಳ್ಳಿಗಳಲ್ಲಿ ಅವರನ್ನ ಕ್ವಾರಂಟೈನ್ ಮಾಡಿ ಅವರನ್ನ ಹುಷಾರಾಗಿ ಸೇರಿಸಿಕೊಳ್ಳಬೇಡಿ ಒಂದು 14 ದಿನ ಆಗ್ಲಿ ಆಮೇಲೆ ಸೇರಿಸಿಕೊಳ್ಳಿ ಅಂತ ಹೇಳಿದ್ರು ಯಾರು ಕೇಳಲಿಲ್ಲ ಯಾರಿಗೆ ಯಾರು ಸಂಬಂಧ ಇಲ್ಲದೆ ಇರೋ ರೀತಿಯಲ್ಲಿ ಇದ್ದರು ಮೈಸೂರು ನೋಡಿ ಹೇಗಿದೆ 28 ದಿನಗಳಲ್ಲಿ ಏರಿಕೆ ಆಗಿರೋದು 3115 120 ಸಾವುಗಳು 28 ದಿನಗಳಲ್ಲಿ ನೋಡಿ ಹೇಗಿದೆ 28 ದಿನಗಳಲ್ಲಿ ಆಗುವಂತ ನಂಬರ್ಸ್ ಗಳು 3115 120 ಸಾವು ಮೈಸೂರಲ್ಲಿ ಆಗುತ್ತೆ ಅಂತಂದ್ರೆ ಯಾಕೋಪ್ಪ ಸರಿಯಾಗಿ ಕೇಳಿಸ್ಕೊಳ್ಳಲ್ವೇನೋ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಅವಾಗಿಂದನು ಮೈಸೂರಿನಲ್ಲಿ 28 ದಿನಗಳಲ್ಲಿ 3115 ಕೇಸ್ ಬಂದಿದ್ದಾವೆ 28 ದಿನಗಳಲ್ಲಿ 120 ಕೇಸ್ಗಳು ಬಂದಿದ್ದಾವೆ ಸೋಂಕು ಆರಂಭವಾಗಿ ನಮ್ಮಲ್ಲಿ ಮಾರ್ಚ್ ಇಂದ ಆರಂಭವಾಗಿದೆ ಬಟ್ ನಾವು ಅಲ್ಲಿ ತಗೊಂಡಿಲ್ಲ ಜುಲೈ ತಿಂಗಳದ ಮಾತ್ರ ನಿಮ್ಮ ಮುಂದೆ ಲೆಕ್ಕ ಇಡ್ತಾ ಇದ್ದೀವಿ ಮೈಸೂರಿನಲ್ಲಿ ಯಾಕೆ ಹೀಗಾಯಿತು ಅಂತಂದ್ರೆ ಜೂನ್ ನಂತರದಲ್ಲಿ ಬೆಂಗಳೂರಿನಿಂದ ಆಚೆ ವಲಸೆ ಹೋಗುವಂತವರ ಸಂಖ್ಯೆ ಜಾಸ್ತಿ ಆಯಿತು ಮೈಸೂರಿಗೆ ಹೋಗೋರು ಜಾಸ್ತಿ ಆಯಿತು ಮಂಡ್ಯಕ್ಕೆ ಹೋಗೋರು ಜಾಸ್ತಿ ಆಯಿತು ರಾಮನಗರ ಚನ್ನಪಟ್ಟಣ ಬೇಕಾಬಿಟ್ಟಿಯಾಗಿ ಮಂಗಳೂರನ್ನ ಬಿಟ್ಟುಬಿಟ್ಟು ವಾರಕ್ಕೊಂದ್ಸಲ ಗಂಟು ಮೂಟೆ ಕಟ್ಕೊಳ್ಳೋದು ಮೈಸೂರಿಗೆ ಹೋಗೋದು ಮೈಸೂರಿನಿಂದ ವಾಪಸ್ ಮತ್ತೆ ಸೋಮವಾರ ಆಯ್ತು ಅಂದ್ರೆ ಮತ್ತೆ ವಾಪಸ್ ಬರೋದು ಇಂಥದ್ದು ಮಾಡಿ ಮಾಡಿ ಮೈಸೂರಿನ ಪರಿಸ್ಥಿತಿಯನ್ನು ಹೇಗೆ ತಂದಿಟ್ರಿ ಅಂದ್ರೆ 28ನೇ ದಿನದಲ್ಲಿ 3115 ಕೇಸ್ ಬರೋ ಪರಿಸ್ಥಿತಿಗೆ ತಂದಿಟ್ರಿ ಸಾವು ಬೆಂಗಳೂರಿನ ನಂತರ ಅತಿ ಹೆಚ್ಚಿನ ಸಾವುಗಳಾಗ್ತಾ ಇರುವಂತಹ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಮೈಸೂರು ಒಟ್ಟು ಸೋಂಕಿತರು ಅಲ್ಲಿ 3383 ನಾವಾಗಲೇ ಹೇಳ್ತಾ ಇದ್ದೀನಿ ನಿಮಗೆ ನಂಬರ್ಸ್ಗಳು 28 ದಿನದಲ್ಲಿ ಇದು 28 ದಿನಗಳ ಲೆಕ್ಕವನ್ನು ನಿಮಗೆ ಏನು ಹೇಳ್ತಾ ಇದ್ದೀನಿ ನೋಡಿ ಜುಲೈ 1ರವರೆಗೆ 268 ಕೇಸ್ಗಳು ಅಷ್ಟೇ ಇತ್ತು ನೋಡಿ ಜುಲೈ 1ರವರೆಗೆ 268 ಕೇಸ್ಗಳು ಇದ್ದಿದ್ದು ಸಾವು ಕೂಡ 3 ಇದ್ದಿದ್ದು ಜುಲೈ 1ರವರೆಗೆ ಆದರೆ 28 ದಿನಗಳಲ್ಲಿ ನಿನ್ನೆಯವರೆಗೆ ಏರಿಕೆ ಆಗಿರೋದು 3115 120 ಸಾವುಗಳು ಸೊ ಎಲ್ಲವನ್ನ ಸೇರಿದರೆ ನಿಮಗೆ ನಂಬರ್ಸ್ಗಳು ಒಟ್ಟು ಸೋಂಕಿತರು 3083 ಈ 3383ರಲ್ಲಿ 3115 ಕೇಸ್ಗಳು 28 ದಿನಗಳಲ್ಲಿ ನಿಮಗೆ ಬರ್ತಾರೆ 120 ಸಾವುಗಳು ಕೂಡ 28 ದಿನಕ್ಕೆ ಬರುತ್ತೆ ಅಂದರೆ ಬೆಂಗಳೂರಿನಿಂದ ಹೋದವರು ಎಷ್ಟು ಹಬ್ಬಿಸಿದ್ದೀರಾ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಬರೀ ಮೈಸೂರಿನಲ್ಲೇ ಇರೋರು ಆಗಿಬಿಟ್ಟಿದ್ರೆ ಇಷ್ಟೊಂದು ಆಗ್ತಿರಲಿಲ್ಲ ಅಲ್ಲಲ್ಲೇ ಯಾರ್ಯಾರಿದ್ರು ಪ್ರಾಥಮಿಕ ಸೆಕೆಂಡರಿ ಇವರೆಲ್ಲ ಕಾಂಟ್ಯಾಕ್ಟ್ಗಳು ಕೂಡ ಸರಿಯಾಗಿ ಇದ್ದುಬಿಡ್ತಾ ಇತ್ತೇನೋ ಬಟ್ ಈಗ ನೋಡ್ಕೊಳ್ಳಿ 28 ದಿನಗಳಲ್ಲಿ ಎಷ್ಟು ಸ್ಪ್ರೆಡ್ ಆಗ್ತಾ ಇದೆ ಅಂತ ಕಳೆದ 4 ವಾರಗಳಿಂದಲೂ ಕೂಡ ಪ್ರತಿ ಶನಿವಾರ ಭಾನುವಾರ ನಾವು ನಿಮಗೆ ಸುದ್ದಿಯನ್ನ ಕೊಡ್ತಾನೆ ಇದ್ವಿ ವೀಕೆಂಡ್ ಬಂತು ನೋಡಿ ಹೆಂಗೆ ರಶ್ ಆಗಿದೆ ಟೋಲ್ ಬಳಿ ಅಂತ ಹೇಳಿ ಮೈಸೂರಿಗೆ ಹೋಗುವಂತ ರಸ್ತೆ ಎಷ್ಟು ರಶ್ ಆಗಿದೆ ನೋಡ್ಕೊಳ್ಳಿ ಹೇಗೆ ಗಾಡಿಗಳು ಓಡಾಡ್ತಾ ಇದಾವೆ ಅಂತೇಳಿ ತುಮಕೂರು ಕಡೆಗೆ ಹೇಳ್ತಾ ಇದೀವಿ ಎಷ್ಟು ರಶ್ ಆಗಿದಾವೆ ನೋಡಿ ತಗೊಳ್ತಾ ಇದೀವಿ ಅಂತೇಳಿ ಸೋಮವಾರ ಬಂತಂದ್ರೆ ಸಾಕು ಅದನ್ನೇ ವಾಪಸ್ ಹೇಳ್ತಾ ಇದ್ವಿ ತುಮಕೂರು ಕಡೆಯಿಂದ ಬರೋರ ಸಂಖ್ಯೆ ಸ್ವಲ್ಪ ಕಡಿಮೆ ಇರ್ತಾ ಇತ್ತು ಬಟ್ ಮೈಸೂರು ಕಡೆಯಿಂದ ಬರ್ತಾ ಇರುವಂತವರ ಸಂಖ್ಯೆ ಬೆಂಗಳೂರು ಒಳಗಡೆಗೆ ಅತಿ ಹೆಚ್ಚಾಗಿರ್ತಾ ಇತ್ತು ಇದನ್ನ ಪದೇ ಪದೇ ದೃಶ್ಯಗಳನ್ನ ಯಾಕೆ ತೋರಿಸ್ತಾ ಇದ್ವಿ ಜನ ಹೇಳ್ತಾ ಇದ್ರು ನಮಗೆ ಅದೇ ದೃಶ್ಯಗಳನ್ನ ಯಾಕೆ ತೋರಿಸ್ತೀರಾ ಸಾರ್ ಅಂತ ಹೇಳಿ ಆ ದೃಶ್ಯ ಯಾಕೆ ತೋರಿಸ್ತಾ ಇದ್ವಿ ಗೊತ್ತಾ ಸರ್ ಇದಕ್ಕೆ ನೋಡಿ ಹೇಗಿದೆ ಜಿಲ್ಲೆಯ ಪ್ರಮುಖ ಕಾರ್ಖಾನೆಗಳಲ್ಲಿ ಕೊರೋನಾ ಸ್ಫೋಟವಾಗ್ತಾ ಇದೆ ಸೊ ಮೈಸೂರಿನಲ್ಲಿ ಸೋಂಕು ಸ್ಫೋಟಕ್ಕೆ ಕಾರಣ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಪ್ರಮುಖ ಕಾರ್ಖಾನೆಗಳು ಯಾವ್ಯಾವ ಇದ್ದಾವೆ ಅಲ್ಲಿ ಕೊರೋನಾ ಸ್ಫೋಟಗೊಳ್ತಾ ಇದೆ ಸೊ ಯಾಕೆ ಸ್ಫೋಟಗೊಳ್ತಾ ಇದೆ ಬೆಂಗಳೂರಿನಿಂದ ಹೋದವರು ಅವರವರ ಸಂಬಂಧಿಕರ ಜೊತೆಗೆ ಒಡನಾಟ ಇಟ್ಕೊಂಡ್ರು ಅವ್ರಿಗೆ ಗೊತ್ತಾಗ್ಲಿಲ್ಲ ಕಾರಣ ನಮ್ಮಲ್ಲಿರುವಂಥ 82-85-90% ಎಸಿಂಪ್ಟಮೆಟಿಕ್ ಕೇಸ್ಗಳು ಲಕ್ಷಣಗಳು ಇಲ್ಲದೆ ಇದ್ರೆ ನನಗೆ ಕೊರೋನಾನೇ ಬಂದಿಲ್ಲ ಅಂತ ಓಡಾಡ್ಕೊಳ್ತಾರೆ ಬೆಂಗಳೂರಿನಿಂದ ಹೋಗ್ತಾರೆ ಮೈಸೂರಿಗೆ ಸ್ಪ್ರೆಡ್ ಮಾಡ್ತಾರೆ ಮೈಸೂರಿನಲ್ಲಿರೋರು ಅಲ್ಲಿ ಕಾರ್ಖಾನೆಗಳು ಓಡಾಡ್ತಾರೆ ಕಾರ್ಖಾನೆಗಳಲ್ಲಿ ವಿಪರೀತವಾಗಿ ಹರಡಕ್ಕೆ ಶುರುವಾಗಿದೆ ಇದರಿಂದ ಸಮುದಾಯವಾಗಿ ಕೊರೋನಾ ಹರಡುವಿಕೆ ಆರಂಭವಾಗಿದೆ ಎಲ್ಲದಕ್ಕೂ ಮೂಲ ಬೆಂಗಳೂರು ಕೊರೋನಾ ನಿಯಂತ್ರಣ ವಿಚಾರದಲ್ಲಿ ಜಿಲ್ಲಾಡಳಿತ ನಿರ್ಲಕ್ಷ್ಯವನ್ನ ತೋರಿರೋದು ಆರಂಭದ ದಿನಗಳಲ್ಲಿ ಅದ್ಭುತವಾದಂಥ ಕೆಲಸವನ್ನ ಜಿಲ್ಲಾಡಳಿತ ಮಾಡಿತ್ತು ಮೈಸೂರಿನ ಜಿಲ್ಲಾಡಳಿತ 0 ನಂಬರ್ಸ್ಗಳಿಗೆ ಬಂದಿತ್ತು ಅದಾದ ನಂತರ ಸರ್ಕಾರ ಎಡವಟ್ಟನ್ನು ಮಾಡ್ತು ಹೊರ ರಾಜ್ಯದಿಂದ ಬರೋರ್ನ ಬೇಕಾಬಿಟ್ಟಿಯಾಗಿ ಬಿಟ್ಬಿಟ್ರು ಅದರ ಪರಿಣಾಮ ಅವತ್ತೇ ಡಿ ಸಿ ಹೇಳಿದ್ರು ಇನ್ನು ಮುಂದೆ ನಮ್ಮ ಕೈಗೆ ಸಿಗಲ್ವೇನೋ ಅಂತ ಅನಿಸುತ್ತೆ ಅಂತ ಅವತ್ತೇ ಹೇಳಿದ್ರು ಅವರು ಸೊ ಕಾರ್ಮಿಕರನ್ನು ರ್ಯಾಂಡಮ್ ಟೆಸ್ಟ್ಗೆ ಒಳಪಡಿಸದೆ ನಿರ್ಲಕ್ಷ್ಯವನ್ನು ಮಾಡಿದರು ಅದು ಬಹುದೊಡ್ಡದಾಗಾಯಿತು ಅದಾದ ನಂತರ ನರಸಿಂಹರಾಜ ಕ್ಷೇತ್ರದಲ್ಲಿ ಇನ್ನೊಂದು ರೀತಿಯಾದಂಥ ಬೆಳವಣಿಗೆ ಆಯಿತು ಎಲ್ಲವೂ ಕೂಡ ಮಿಕ್ಸಪ್ ಆಗಿ ಮೈಸೂರು ಮಾತ್ರ ಅಧೋಗತಿಗೆ ಹೋಗಿ ತಲುಪಿದೆ
ನನ್ನ ಸಹೋದರಿ ಕೆಪಿ ನಾಗರಾಜ್ ನೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಕೆಪಿ ನಾಗರಾಜ್, ಒಂದು ಬೆಂಗಳೂರಿನಿಂದ ಪದೇ ಪದೇ ವೀಕೆಂಡ್ ಅಲ್ಲಿ ಬಂದು ಮೈಸೂರಿಗೆ ಬರೋದು ಹೋಗೋದು ಬರೋದು ಹೋಗೋದು ಒಂದು ಕಡೆಗೆ, ಹೊರ ರಾಜ್ಯದಿಂದ ಯಾವಾಗೆಲ್ಲ ಜನ ಬರಕ್ಕೆ ಶುರು ಆದ್ರು ಅವತ್ತೇ ಡಿಸಿ ಹೇಳಿದ್ರು ಇನ್ನು ಮುಂದೆ ಇದು ಎಲ್ಲೆಲ್ಲಿ ಸ್ಪ್ರೆಡ್ ಆಗುತ್ತೆ ಹೇಗೆ ಸ್ಪ್ರೆಡ್ ಆಗುತ್ತೆ ನಮಗೆ ಡೌಟ್ ಸರ್ ಕಂಟ್ರೋಲಿಗೆ ಸಿಗಲ್ಲ ಇದು ಅಂತ ಅವತ್ತೇ ಹೇಳಿದ್ರು. ಇನ್ನೊಂದು ಕಡೆಗೆ ಬಂದವರೆಲ್ಲ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡಿದಾಗ ಇದು ಸ್ಪ್ರೆಡ್ ಆಗ್ತಾ ಹೋಯಿತು. ತುಂಬಾ ನಿರ್ಲಕ್ಷ್ಯಕ್ಕೆ ಒಳಗಾಗ್ಬಿಡ್ತು ಮೈಸೂರು ಜಿಲ್ಲಾಡಳಿತ, ಯಾಕೆ ಈ ವಿಚಾರದಲ್ಲಿ ಅಂತ. ಅರುಣ್, ಒಂದು ಹಂತದಲ್ಲಿ ಮೈಸೂರಿನಲ್ಲಿ ಪಾಸಿಟಿವ್ ಪ್ರಕರಣಗಳು ದೊಡ್ಡ ಮಟ್ಟದಲ್ಲಿ ನಿಯಂತ್ರಣಕ್ಕೆ ಬಂದಿದ್ದು ಮತ್ತು ಇಡೀ ಒಂದು ಕರೋನಾದ ವಿಚಾರ ಏನಿದೆ ಅದು ಬಹಳ ನಿಯಂತ್ರಣದಲ್ಲಿ ಮೈಸೂರು ಜಿಲ್ಲಾಡಳಿತ ನಿಯಂತ್ರಣದಲ್ಲಿ ಇತ್ತು ಅಂತ ಹೇಳ್ಬೋದು. ಆದರೆ ಜುಲೈ ತಿಂಗಳಲ್ಲಿ ಪರ್ಟಿಕ್ಯುಲರ್ಲಿ ಈ ತಿಂಗಳಿನಲ್ಲೇ ದೊಡ್ಡ ಮಟ್ಟದಲ್ಲಿ ಕರೋನಾ ಸ್ಫೋಟವಾಗಿದೆ. 3,115 ಕೇಸ್ಗಳು ಈ ಒಂದೇ ತಿಂಗಳಲ್ಲಿ ಆಗಿರುವಂಥದ್ದು, ಜೊತೆಗೆ ಸಾವಿನ ಸಂಖ್ಯೆ ಕೂಡ 100ರ ಗಡಿಯನ್ನು ದಾಟಿರುವಂಥದ್ದು. ಇದಕ್ಕೆ ಪ್ರಮುಖವಾದಂತಹ ಕಾರಣ ಬೆಂಗಳೂರಿನಿಂದ ಮೈಸೂರಿಗೆ ಬಂದಂತಹ ಜನ. ಬೆಂಗಳೂರಿಂದ ಮೈಸೂರಿಗೆ ಬರಬೇಡಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಬಹುತೇಕ ಹಳ್ಳಿಗಳಲ್ಲಿ ಆ ವಿಚಾರದಲ್ಲಿ ಮೈಸೂರು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದರೂ ನೀವು ಬೆಂಗಳೂರಿನಿಗರನ್ನು ಹಳ್ಳಿಗಳಿಗೆ ಕಳಿಸಬೇಡಿ ಅಂತ. ಆದರೆ ಆ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧಿಕಾರಿಗಳು ಕೂಡ ಒಂದು ರೀತಿಯಾದಂತ ತಮ್ಮ ಅಸಹಾಯಕತೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ನಿರ್ಬಂಧ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಮೈಸೂರಿನಲ್ಲಿ 3,000 ಕೊರೋನಾದ ಸಂಖ್ಯೆ ದಾಟೋದಕ್ಕೆ ಪ್ರಮುಖವಾದಂತಹ ಕಾರಣ. ಅದರ ಜೊತೆಗೆ ಜೆಕೆ ಟೈರ್ಸ್ ನಂತಹ ಕಾರ್ಖಾನೆಗಳು, ಅದರಲ್ಲೂ ಕೂಡ ಬಹುತೇಕ ಕಾರ್ಖಾನೆಗಳಲ್ಲಿ ಕಾರ್ಮಿಕರನ್ನ ಏನು 50%ನಷ್ಟು ಕಾರ್ಮಿಕರನ್ನ ಬಹಳ ಶಿಸ್ತಿನಡಿಯಲ್ಲಿ ಕೆಲಸವನ್ನ ಮಾಡಿಸಬೇಕೆನ್ನುವಂಥ ರೂಲ್ಸ್ಗಳಿದ್ರು ಕೂಡ ಅವರ್ಯಾರು ಆ ಕೆಲಸವನ್ನ ಮಾಡಲಿಲ್ಲ, ಬಹಳ ದೊಡ್ಡ ಮಟ್ಟದ ನಿರ್ಲಕ್ಷ್ಯವನ್ನು ವಹಿಸಿದ್ರು. ಅದರ ಪರಿಣಾಮವಾಗಿ ಕಾರ್ಮಿಕರಲ್ಲಿ ಪಾಸಿಟಿವ್ ಕಾಣಿಸ್ಕೋತು, ಕಾರ್ಮಿಕರ ಪಾಸಿಟಿವ್ ಕಾಣಿಸ್ಕೊಂಡಂಥ ಪರಿಣಾಮ ಅವರ ಫ್ಯಾಮಿಲಿಗಳಿಗೂ ಕೂಡ ಪಾಸಿಟಿವ್ ಬಂದಿದೆ. ಹೀಗಾಗಿ ಈ ಎಲ್ಲದರ ಕಾರಣಕ್ಕೋಸ್ಕರವಾಗಿ ಮೈಸೂರು ಒಂದು ಹಂತದಲ್ಲಿ ಕಂಟ್ರೋಲ್ ತಪ್ಪಿರುವಂಥ ರೀತಿಯಲ್ಲಿದೆ. ಮಗದೊಂದು ಕಡೆಯಲ್ಲಿ NR ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಮಂದಿ, ಈಗ ಆ ಪರಿಸ್ಥಿತಿ ಬದಲಾಗಿದೆ, ಕೆಲವೊಂದಿಷ್ಟು ಮಂದಿ ಸಿಂಪ್ಟಮ್ಸ್ ಇದ್ರೂ ಕೂಡ ತೋರಿಸ್ಕೊಳ್ಳದಲ್ಲೇ ಅದನ್ನು ಸಮುದಾಯಕ್ಕೆ ಹರಡಿರುವಂಥದ್ದು. ಈ ಒಂದು ಪ್ರಮುಖವಾದಂಥ ಕಾರಣಗಳಿಂದಾಗಿಯೇ ಮೈಸೂರಿನಲ್ಲಿ ಪಾಸಿಟಿವ್ ಪ್ರಕರಣಗಳು ಸ್ಪಷ್ಟವಾಗಿ ಹೆಚ್ಚಾಗಿದೆ. ಇನ್ನೂ ಕೂಡ ಈ ಕ್ಷಣದಲ್ಲೂ ಕೂಡ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರುವಂಥ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಅರುಣ್, ಓಕೆ. ಕೆಪಿ ನಾಗರಾಜ್, ಇಡೀ ರಾಜ್ಯದಲ್ಲಿ ಹೋಲಿಕೆಯನ್ನ ಮಾಡಿದ್ರೆ ಒಂದು ಹಿಡಿತ, ಒಂದು ಗ್ರಿಪ್ ಅನ್ನೋದು ಮೈಸೂರು ಜಿಲ್ಲಾಡಳಿತಕ್ಕೆ ಸಿಕ್ಕಿತ್ತು. ಹೇಗೆ ಇದನ್ನ ಟ್ರೇಸ್ ಮಾಡ್ಕೊಳ್ಬಹುದು, ಹೇಗೆ ಇದನ್ನ ಬೇಗ ಕವರ್ಅಪ್ ಮಾಡ್ಕೊಳ್ಬಹುದು, ಬೇಗ ಅದನ್ನ ಹೇಗೆ ರಿಕವರ್ ಮಾಡ್ಕೊಳ್ಬಹುದು ಅನ್ನೋದು ಒಂದು ಗ್ರಿಪ್ ಸಿಕ್ಕಿತ್ತು. ಆ ಗ್ರಿಪ್ ಔಟ್ ಆಫ್ ಕಂಟ್ರೋಲ್ ಹೋಗಿದ್ದು ಕಾರಣ ಏನು ಅಂತ, ಆರಂಭದಲ್ಲಿ ಇದ್ದಂತ ಆ ಉತ್ಸಾಹ ಏನಾದರೂ ಕಡಿಮೆ ಆಗ್ಬಿಡ್ತಾ ಹೇಗೆ? ಅರುಣ್, ಮೈಸೂರು ಜಿಲ್ಲಾಡಳಿತದ ಮೇಲೆ ಸಂಪೂರ್ಣವಾಗಿ ಬ್ಲೇಮ್ ಅನ್ನ ಮಾಡೋದಕ್ಕೆ ಈ ಕ್ಷಣದಲ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಬೆಂಗಳೂರಿನಿಂದ ಬರುವಂತಹ ಜನರನ್ನ ಯಾವಾಗ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಜನ ಬರೋದಕ್ಕೆ ಶುರುವಾದ್ರು, ಯಾಕಂದ್ರೆ ಬಹಳಷ್ಟು ಜನ ಮೈಸೂರಿನವರು ಬೆಂಗಳೂರಿನಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಬೇರೆ ಬೇರೆ ದೃಷ್ಟಿಗಳಿಂದ ಬೆಂಗಳೂರಿಗೆ ಹೋಗಿದ್ರು, ಅವರು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಬರೋದಕ್ಕೆ ಶುರು ಮಾಡಿದ್ರು. ಯಾವುದೇ ರೀತಿಯಂತ ಚೆಕ್ ಪೋಸ್ಟ್ಗಳನ್ನ ಹಾಕಬೇಡಿ, ಎಲ್ಲ ಚೆಕ್ ಪೋಸ್ಟ್ಗಳನ್ನ ತೆಗೆದ್ಬಿಡಿ ಅಂತ ರಾಜ್ಯ ಸರ್ಕಾರ ಆರ್ಡರ್ ಮಾಡುತ್ತೆ. ರಾಜ್ಯ ಸರ್ಕಾರದ ಆರ್ಡರ್ ಅನ್ನ ಮೈಸೂರು ಜಿಲ್ಲಾಡಳಿತ ಪಾಲಿಸಲೇಬೇಕಾಗುತ್ತೆ. ಮತ್ತು ಬೆಂಗಳೂರಿಂದ ಬರುವಂಥ ಪ್ರತಿಯೊಬ್ಬರನ್ನು ಕೂಡ ಹೆದ್ದಾರಿಯಲ್ಲಿ ನಿಲ್ಲಿಸ್ಕೊಂಡು ಚೆಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅಸಾಧ್ಯವಾದಂತಹ ಪರಿಸ್ಥಿತಿ. ಹಾಗಾಗಿಯೇ ಮೊದಲು ಯಾವಾಗ ಮೈಸೂರಿನ ಚೆಕ್ ಪೋಸ್ಟ್ಗಳನ್ನ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ತೆಗೆದಾಕ್ತೋ ಅದು ಮೊದಲನೆಯ ಏಟು. ಎರಡನೇದಾಗಿ ಹೊರ ರಾಜ್ಯಗಳಿಂದ ಬರುವಂಥವ್ರನ್ನ ಬಿಡಿಸ್ಕೊಂಡಿದ್ದಂಥ ವಿಚಾರದ ಬಗ್ಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅದು ಹರಡಿತು. ನಮಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗಿದ್ದಂಥದ್ದೇ ಬೆಂಗಳೂರಿನಿಂದ ವೀಕೆಂಡ್ಗಳಲ್ಲಿ ಬರುವಂತಹ ಜನರು ಹೆಚ್ಚಾದಂತಹ ಕಾರಣಕ್ಕೋಸ್ಕರವಾಗಿ, ಮತ್ತು ಕೆಲವೊಂದಿಷ್ಟು ರೆಸಾರ್ಟ್ಗಳಲ್ಲಿ ಜನ ಉಳಿದುಕೊಳ್ಳೋದಕ್ಕೆ ಶುರು ಮಾಡಿದಂತಹ ಕಾರಣಕ್ಕೋಸ್ಕರವಾಗಿಯೇ ಮೈಸೂರಿನಲ್ಲಿ ಪಾಸಿಟಿವ್ ಪ್ರಕರಣಗಳು ಕೂಡ ತುಂಬಾ ಹೆಚ್ಚಾಗಿ ಹೋಯಿತು. ಅದರ ಜೊತೆಗೆ ಕಾರ್ಖಾನೆಯ ಮಾಲೀಕರುಗಳ ದೊಡ್ಡ ಮಟ್ಟದ ನಿರ್ಲಕ್ಷ್ಯದಿಂದ ಮೈಸೂರಿನಲ್ಲಿ ಇವತ್ತಿನ ಈ ಸಂಖ್ಯೆ 3,000 ದಾಟಿದೆ. ಅರುಣ್. ಓಕೆ, ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.